ಕಾಂಗ್ರೆಸ್ ಪಕ್ಷ ಅದು ಯಾವಾಗಲೂ ಕೂಡ ಅರಾಜಕತೆಯನ್ನು ಪ್ರತಿಪಾದಿಸ್ತಾ ಬಂದಿದೆ. ಕಾಂಗ್ರೆಸ್ ಪಕ್ಷದ ಧೋರಣೆನೆ ಅವರು ಭಾರತ ಮೂರು ಭಾಗ ಆಗಲಿಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಪಕ್ಷ. ಅದೇ ನೀತಿ ಇವತ್ತಿಗೂ ಮುಂದುವರೆದಿದೆ. ಸೊ ತುಷ್ಟೀಕರಣ ಆಯಿತು, ವಂಶವಾದ ಆಯಿತು, ಈಗ ಅರಾಜಕತೆ. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು, ಕುವೆಂಪು ಅವರು ಕೊಟ್ಟಂತಹ ಒಂದು ಸಂದೇಶ ಇದು. ಮಾತು ಮಾತಿಗೆ ಕುವೆಂಪು ಅವರನ್ನ ಬಳಸಿಕೊಳ್ಳುವಂತಹ ಕಾಂಗ್ರೆಸ್ ಇವತ್ತು ಕುವೆಂಪು ಅವರ ವಿಚಾರಧಾರೆಗೆ ಅವಮಾನ ಮಾಡಿದೆ. ಆ ಮೂಲಕ ಒಂದು ಕುಟುಂಬದ ಒಂದು ಮಗು ಯಾವ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಅದಕ್ಕೆ ಮೂಲದಲ್ಲೇ ಚಿವುಟಿ ಹಾಕುವಂತ, ಅಂದ್ರೆ ನೈತಿಕತೆಯನ್ನ ಕೊಂದು ಬಿಡುವಂಥದ್ದು, ಈ ದೇಶದ ಸಂಸ್ಕೃತಿಯನ್ನ ನಾಶ ಮಾಡಿಬಿಡುವಂಥದ್ದು, ಆ ಮೂಲಕ ಅರಾಜಕತೆಯನ್ನು ಹುಟ್ಟುಹಾಕುವಂಥದ್ದು, ಇದು ಕಾಂಗ್ರೆಸ್ನ ಧೋರಣೆ. ಇದನ್ನ ಪ್ರತಿಯೊಬ್ಬ ಪಾಲಕರು, ಪೋಷಕರು, ನಾಗರಿಕರು ಇದನ್ನ ಅತ್ಯಂತ ಉಗ್ರವಾಗಿ ಖಂಡಿಸ್ತಾರೆ. ಸರ್ಕಾರಕ್ಕೆ ಚೀತು ಅಂತಿದ್ದಾರೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು, ತನ್ನ ಆದೇಶವನ್ನ ಹಿಂಪಡಿಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಅಡ್ಡ ಮತದಾನದ ಭೀತಿಗಳೂ ಇಲ್ಲ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮಗೆ ಸಫಿಷಿಯಂಟ್ ಓಟ್ಗಳು ಇದ್ದಾವೆ. ಹೆಚ್ಚುವರಿ ಓಟ್ಗಳನ್ನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದಕ್ಕೆ ನಾವು ವರ್ಗಾವಣೆ ಮಾಡ್ತೇವೆ. ಆ ನಂತರದಲ್ಲಿ ನಮ್ಮ ಒಂದು ಸ್ಟ್ರಾಟಜಿ ಏನಿದೆ ಆ ಮೂಲಕ ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಕೂಡ ನಾವು ಗೆಲ್ಲಿಸ್ಕೊಳ್ತೇವೆ. ಯಾವ ಕಾರಣಕ್ಕೂ ಯಾರು ಕೂಡ ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಹೋಗೋದಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರೂ ಒಟ್ಟಾಗಿ ನೋಡಿ, ನಮ್ಮ ಪಕ್ಷಕ್ಕೆ ಎಲ್ಲರೂ ಕೂಡ ಸಿದ್ಧಾಂತವನ್ನ ಒಪ್ಪಿ ಬಂದಿರ್ತಾರೆ. ಆ ಸಿದ್ಧಾಂತದಲ್ಲಿ ಪಕ್ಷದ ಜೊತೆಗೆ ಎಲ್ಲರೂ ಗಟ್ಟಿಯಾಗಿ ಉಳಿತಾರೆ. ಕಾಂಗ್ರೆಸ್ ಪಕ್ಷ ಅದು ಯಾವಾಗ್ಲೂ ಕೂಡ ಅರಾಜಕತೆಯನ್ನ ಪ್ರತಿಪಾದಿಸ್ತಾ ಬಂದಿದೆ. ಕಾಂಗ್ರೆಸ್ ಪಕ್ಷದ ಧೋರಣೆನೆ ಅವರು ಭಾರತ ಮೂರು ಭಾಗ ಆಗಲಿಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಪಕ್ಷ. ಅದೇ ನೀತಿ ಇವತ್ತಿಗೂ ಮುಂದುವರೆದಿದೆ. ಸೊ ತುಷ್ಟೀಕರಣ ಆಯಿತು, ವಂಶವಾದ ಆಯಿತು, ಈಗ ಅರಾಜಕತೆ. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು, ಕುವೆಂಪು ಅವರು ಕೊಟ್ಟಂತಹ ಒಂದು ಸಂದೇಶ ಇದು. ಮಾತು ಮಾತಿಗೆ ಕುವೆಂಪು ಅವರನ್ನ ಬಳಸಿಕೊಳ್ಳುವಂತಹ ಕಾಂಗ್ರೆಸ್ ಇವತ್ತು ಕುವೆಂಪು ಅವರ ವಿಚಾರಧಾರೆಗೆ ಅವಮಾನ ಮಾಡಿದೆ. ಆ ಮೂಲಕ ಒಂದು ಕುಟುಂಬದ ಒಂದು ಮಗು ಯಾವ ನೈತಿಕ ಮೌಲ್ಯಗಳನ್ನ ಬೆಳೆಸಿಕೊಳ್ಬೇಕು ಅದಕ್ಕೆ ಮೂಲದಲ್ಲೇ ಚಿವುಟಿ ಹಾಕುವಂತ, ಅಂದ್ರೆ ನೈತಿಕತೆಯನ್ನ ಕೊಂದು ಬಿಡುವಂಥದ್ದು, ಈ ದೇಶದ ಸಂಸ್ಕೃತಿಯನ್ನ ನಾಶ ಮಾಡಿಬಿಡುವಂಥದ್ದು, ಆ ಮೂಲಕ ಅರಾಜಕತೆಯನ್ನು ಹುಟ್ಟುಹಾಕುವಂಥದ್ದು, ಇದು ಕಾಂಗ್ರೆಸ್ನ ಧೋರಣೆ. ಇದನ್ನ ಪ್ರತಿಯೊಬ್ಬ ಪಾಲಕರು, ಪೋಷಕರು, ನಾಗರಿಕರು ಇದನ್ನ ಅತ್ಯಂತ ಉಗ್ರವಾಗಿ ಖಂಡಿಸ್ತಾರೆ. ಸರ್ಕಾರಕ್ಕೆ ಚೀತು ಅಂತಿದ್ದಾರೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು, ತನ್ನ ಆದೇಶವನ್ನ ಹಿಂಪಡಿಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಅಡ್ಡ ಮತದಾನದ ಭೀತಿಗಳೂ ಇಲ್ಲ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮಗೆ ಸಫಿಷಿಯಂಟ್ ಓಟ್ಗಳು ಇದ್ದಾವೆ. ಹೆಚ್ಚುವರಿ ಓಟ್ಗಳನ್ನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದಕ್ಕೆ ನಾವು ವರ್ಗಾವಣೆ ಮಾಡ್ತೇವೆ. ಆ ನಂತರದಲ್ಲಿ ನಮ್ಮ ಒಂದು ಸ್ಟ್ರಾಟಜಿ ಏನಿದೆ ಆ ಮೂಲಕ ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಕೂಡ ನಾವು ಗೆಲ್ಲಿಸ್ಕೊಳ್ತೇವೆ. ಯಾವ ಕಾರಣಕ್ಕೂ ಯಾರು ಕೂಡ ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಹೋಗೋದಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರೂ ಒಟ್ಟಾಗಿ ನೋಡಿ, ನಮ್ಮ ಪಕ್ಷಕ್ಕೆ ಎಲ್ಲರೂ ಕೂಡ ಸಿದ್ಧಾಂತವನ್ನ ಒಪ್ಪಿ ಬಂದಿರ್ತಾರೆ. ಆ ಸಿದ್ಧಾಂತದಲ್ಲಿ ಪಕ್ಷದ ಜೊತೆಗೆ ಎಲ್ಲರೂ ಗಟ್ಟಿಯಾಗಿ ಉಳಿತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.